ಬೆಳೆಯನ್ನ ಹೊಟ್ಟು ಹಬ್ಬಕ್ಕೆ ಕೈಯಾರ ಕೇಕ್ ಮಾಡಿ ಮನೆಯನ್ನು ಅಲಂಕರಿಸಿದ ಹನುಪಮ್ಮಗೌಡ ಇದೀಗ ಮದುವೆಯ ಸೂಚನೆಯನ್ನ ಕೊಟ್ಟಿದ್ದಾರೆ ಎಂದು ನೆಟ್ಟಿಗರು ತಿಳಿದುಕೊಂಡಿದ್ದಾರೆ ನಿಜಕ್ಕೂ ಏನಿದು ಸುದ್ದಿ ನೋಡೋಣ ಬನ್ನಿ ವೀಕ್ಷಕರೇ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ಸ್ಪೆಷಲ್ ಕೇಕ್ ತಯಾರಿಸಿದ ಹನುಪಮ್ಮಗೌಡ ದಿನದಿಂದ ದಿನ ಹೆಚ್ಚಾಯಿತು ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವೀಕ್ಷಕರ ಅಕ್ಕ ಧಾರಾವಾಹಿ ಮೂಲಕ ಕನ್ನಡ ತೀರ್ಥರೆ ಲೋಕಕ್ಕೆ ಎಂಟ್ರಿ ಕೊಟ್ಟ ಅನುಪಮ ಗೌಡ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಎರಡು ಸಲ ಸ್ಪರ್ಧಿಸಿ ಅನಂತರ ಹಲವಾರು ರಿಯಾಲಿಟಿ ಶೋಗಳನ್ನು ನಿರೂಪಣೆ ಮಾಡಿರುವ ಅನುಪಮ ಗೌಡ ಅವರ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಅಲ್ಲದೆ ಅನುಪಮ ಯೂಟ್ಯೂಬ್ ಲೋಕಕ್ಕೆ ಕಾಲಿಟ್ಟ ತಮ್ಮ ಪರ್ಸನಲ್ ಲೈಫ್ ಸಿನಿಮಾ ಸೀರಿಯಲ್ ಶೂಟಿಂಗ್ ಸ್ಕ್ರೀನ್ ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ಸೇರಿದಂತೆ ಹಲವು ವಿಚಾರಗಳನ್ನು ಬಗ್ಗೆ ಜನರಿಗೆ ತಿಳಿಸುತ್ತಾರೆ ಈಗ ಮತ್ತೊಮ್ಮೆ ಸ್ಪೆಷಲ್ ಒಂದನ್ನು ಅಪ್ಲೋಡ್ ಮಾಡಿದ್ದಾರೆ ವೀಕ್ಷಕರ ಹೌದು ಅನುಪಮಗೌಡ ಆಪ್ತ ಸ್ನೇಹಿತ ರಾಘವ್ ಎಂಬುವರ ಎಂಬುವರಬೌಲ್ನ ಸ್ಪೆಷಲ್ ಚಾಕ್ಲೇಟ್ ಟಾರ್ಟ್ ಮಾಡಿ ತಯಾರಿಸಿದ್ದಾರೆ ಮೊದಲ ಸಲ ಮಾಡಿರುವ ಕೇಕ್ ಕಪ್ಪ ಆಗಿಬಿಟ್ಟಿತ್ತು ಎರಡನೇ ಪ್ರಯತ್ನಕ್ಕೆ ಅದ್ಭುತವಾಗಿ ತಯಾರಾಗಿದೆ ಚಾಕ್ಲೇಟ್ ಟಾರ್ಟ್ ಮಾಡುವ ರೀತಿ ಅದನ್ನು ಅಲಂಕಾರ ಮಾಡುವ ಎಷ್ಟು ಸುಲಭ ಎಂದು ಅವನು ವಿಡಿಯೋ ಮಾಡಿದಲ್ಲಿ ತೋರಿಸಿದ್ದಾರೆ ಅಲ್ಲದೆ ಗೆಳೆಯನ ಬರ್ತ್ಡೇಗೆ ಇಡೀ ಮನೆಯನ್ನ ಬಲೂನ್ನಿಂದ ಅಲಂಕಾರ ಮಾಡಿದ್ದಾರೆ ಅನಂತರ ಸರ್ಪ್ರೈಸ್ ಕೊಡುತ್ತಾರೆ ಗೌಡ ತಯಾರಿಸಿರುವ ಎರಡು ಕೇಕ್ ಅದ್ಭುತವಾಗಿತ್ತು ಎಂದು ಸ್ವತಃ ರಾಘವ್ ಹೇಳಿದಾಗ ಇಲ್ಲ ಇಲ್ಲ ವಿಡಿಯೋದಲ್ಲಿ ಒಂದೇ ತೋರಿಸಿರುವುದು ಎಂದು ಕ್ಲಾರಿಟಿ ನೀಡುತ್ತಾರೆ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಸಫಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ ನಟಿ ಇಶಿತ ವರ್ಷ ನೇಹಾ ಹಾಗೂ ಕೃಷಿ ತಾಂಪಾಡಿದರು ಹಾಗೆ ಜೊತೆ ಸಫಾರಿ ಎಂಜಾಯ್ ಮಾಡಿ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದಾರೆ ಇದನ್ನು ಸುಲಭವಾಗಿ ಉಗಿಸಲು ಫೇಸ್ ಪ್ಯಾಕ್ ಟ್ರೈ ಮಾಡಿದ್ದಾರೆ ಅರಿಶಿಣ ಪುಡಿಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ರೋಸ್ಟ್ ಮಾಡಬೇಕು ಕಾಫಿ ಪುಡಿ ರೀತಿಯಲ್ಲಿ ಬಣ್ಣ ಬದಲಾಗ್ತದೆ ಸ್ವಲ್ಪ ಜೇನುತುಪ್ಪ ಮತ್ತು ಹಾಲು ಬೆಳೆಸಿ ಪೇಸ್ಟ್ ಮಾಡಿಕೊಳ್ಳಬೇಕು ಅನಂತರ ಮುಖಕ್ಕೆ ಮತ್ತು ಕೈಗಳಿಗೆ ಹಚ್ಚಿಕೊಂಡು ಹದಿನೈದು ನಿಮಿಷಗಳ ಬಿಡಬೇಕು ಒಂದು ದಿನಕ್ಕೆ ಟ್ಯಾನ್ ಹೋಗುವುದಿಲ್ಲ ಎಂದು ಮುಖ ಫ್ರೆಶ್ ಫೀಲ್ ಆಗುತ್ತದೆ ಎನ್ನುವೆಲ್ಲೂ ಟ್ರೈ ಮಾಡಿ ಎಂದು ಅನುಪ ಗೌಡ ಹೇಳಿದ್ದಾರೆ ನೀವು ಮದುವೆ ಮಾಡಿಕೊಳ್ಳುವ ಹುಡುಗನ ನಿಮ್ಮ ಬಾಯ್ ಫ್ರೆಂಡ್ ಎಂದು ಮದುವೆ ಯಾವಾಗ ಎಂಬುದು ನೆಟ್ಟಿಗರು ಸಾಕಷ್ಟು ಕಮೆಂಟ್ ಮೂಲಕ ಪ್ರಶ್ನೆಯನ್ನು ಹಾಕಿದ್ದಾರೆ ನೆಟ್ಟಿಗರ ಯಾವ ಪ್ರಶ್ನೆಗೂ ಅನುಪಮ ಉತ್ತರಿಸಿಲ್ಲ ಹೀಗಾಗಿ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಅನುಪಮ ಗೌಡ ಸ್ನೇಹಿತ ರಾಘವೃತ್ತಿಯಲ್ಲಿ ಫೋಟೋಗ್ರಾಫರ್ ಮಾಡಲಿಂಗ್ ಫೋಟೋಶೂಟ್ ಹೆಚ್ಚಿಗೆ ಮಾಡ್ತಾರೆ ಮಾಡುತ್ತಾರೆ ಅನುಪಮಾ ಬಿಗ್ ಬಾಸ್ನಲ್ಲಿದ್ದಾಗ ಸೆಂಡ್ ಆಫ್ ಮಾಡಲು ಫ್ಯಾಮಿಲಿ ಜೊತೆ ರಾಘವ್ ಕೂಡ ಆಗಮಿಸಿದ್ರು ಆಗ ನನ್ನ ನಾಯಿಮರಿ ಮತ್ತು ಜೀಪ್ ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಇದೀಗ ಗೆಳೆಯ ರಾಘವ್ನ ಬರ್ತಡೆಯನ್ನ ಹುಟ್ಟುಹಬ್ಬವನ್ನ ಅದೂರಿಯಾಗಿ ಆಚರಣೆ ಮಾಡಿದ್ದು ಇದೀಗ ನೆಟ್ಟಿಗರು ಬಹಳ ಖುಷಿಯನ್ನು ಇದ್ದಾರೆ ಏನಪ್ಪ ಅಂದರೆ ಇದರಲ್ಲೂ ಕೂಡ ಮದುವೆ ವಿಚಾರವನ್ನು ಕೇಳಿ ಬರ್ತಾ ಇದೆ ಇದೀಗ ಅನುಪಮ ಗೌಡ ಅವರು ಇನ್ನೇ ಸದ್ಯದಲ್ಲೇ ಮದುವೆ ಆಗ್ತಾರೆ ಎಂಬುದು ನೆಟ್ಟಿಗರು ಕೂಡ ಒಂದು ರೀತಿ ಅನುಮಾನದ ರೀತಿಯಲ್ಲಿ ಅವರು ಒಪ್ಪಿಗೆ ಪಡೆದುಕೊಂಡಿದ್ದಾರೆ ಆದರೂ ಕೂಡ ಆದಷ್ಟು ಬೇಗ ಮದುವೆ ಆಗುವ ರೀತಿ ಇದ್ರೆ ಆದಷ್ಟು ಬೇಗ ಮದುವೆ ಆಗಲಿ ಜನರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಒಂದು ಖುಷಿಯಾದ ವಿಚಾರವನ್ನು ನೀಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರ ನೀವೇನಾದರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಿದ್ರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು